ಬಿಬಿಎಂಪಿ ಇಂದ ನಿರ್ಮಾಣವಾಗಿರುವ ಮತ್ತೊಂದು ಅವೈಜ್ಞಾನಿಕ ಫ್ಲೈಓವರ್ ಈಗ ನೆಲಸಮ ಮಾಡೋಕೆ ಸಜ್ಜಾಗಿದೆ ನಗರದ ಐಓಸಿ ಬಳಿ ನಿರ್ಮಿಸಿರುವಂತ ಅವೈಜ್ಞಾನಿಕ ಮೇಲ್ಸೇತುವೆ ಇನ್ನು ಮುಂದೆ ಕೇವಲ ನೆನಪು ಮಾತ್ರ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣ ಖರ್ಚು ಮಾಡಿ ಈ ಫ್ಲೈಓವರ್ ಅನ್ನು ನಿರ್ಮಾಣ ಮಾಡಲಾಗಿತ್ತು ಆದರೆ ಇದೀಗ ವ್ಯರ್ಥ ಆಗಿದೆ ಏನೋ ಫ್ಲೈಓವರ್ ನಿಂದ ಆಗ್ತಾ ಇರುವಂತ ಸಮಸ್ಯೆ ಏನು ಅಂತ ನಮ್ಮ ವರದಿಗಾರ ಮಲ್ಲಂಡಹಳ್ಳಿ ಶಶಿಧರ್ ವಾಕ್ಥ್ರು ನಡೆಸಿದ್ದಾರೆ ಬನ್ನಿ ನೋಡೋಣ ಬಿಬಿಎಂಪಿ ಅಂದ್ರೆ ಸಾಕು ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಾಗಿ ಎಲ್ಲ ಒಂದ ಕಡೆ ವಿವಾದಕ್ಕಾದರೂ ಸಿಕ್ಕಾಕೊಳ್ಳುತ್ತೆ ಇಲ್ಲ ಯಾವುದಾದರೂ ಕಳಪೆ ಕಾಮಗಾರಿಯಿಂದ ಆದರೂ ಕೂಡ ಸದಾ ಎಲ್ಲ ಒಂದ ಕಡೆ ಸುದ್ದಿಯಲ್ಲಿರೋದೇ ಒಂದು ರೀತಿಯಾದಂತ ಬಿಬಿಎಂಪಿ ಅಂತಾಗಿದೆ ಇನ್ನು ಈ ಬಿಬಿಎಂಪಿ ಅಂದ್ರೆ ಸಾಕು ಆ ಬಿಬಿಎಂಪಿ ಅಲ್ಲಿ ಸಾಕಷ್ಟು ಜನ ಬಹಳ ಅತ್ಯಂತ ಬುದ್ಧಿವಂತ ಇಂಜಿನಿಯರ್ ಕೂಡ ಇದ್ದಾರೆ ಆ ಒಂದು ಇಂಜಿನಿಯರ್ಗಳು ಅವಾಗ ಅವಾಗ ಬೇಕು ಅಂತ ಮಾಡ್ತಾರಲ್ಲ ಬೇಡ ಅಂತನ ಮಾಡ್ತಾರೋ ಗೊತ್ತಿದ್ದು ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಆದರೂ ಕೂಡ ಸದಾ ಒಂದಲ್ಲ ಒಂದು ಎಡವಟ್ಟಿನ ಯೋಜನೆಗಳಿಗೆ ಪ್ಲಾನ್ ಅನ್ನು ರೂಪಿಸ್ತಾನೆ ಇರ್ತಾರೆ ಅದಕ್ಕೆ ಸೂಕ್ತ ಉದಾಹರಣೆ ಅಂತಂದ್ರೆ ಇವತ್ತು ಬಾಣಸವಾಡಿಯಲ್ಲಿರುವಂತ ಫ್ಲೇವರ್ ಅಂತಾನು ಕೂಡ ಹೇಳಬಹುದು ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟ್ ಗೆ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಬೆಂಗಳೂರಿನಲ್ಲಿ ಸುಮಾರು 60 ಕ್ಕೂ ಹೆಚ್ಚು ಫ್ಲೇವರ್ ಗಳಿದೆ ಆ 60 ಕ್ಕೂ ಹೆಚ್ಚು ಫ್ಲೇವರ್ ಗಳಲ್ಲಿ ಬಿಡಿಯಿಂದ ಒಂದಷ್ಟು 20 ಕ್ಕೂ ಹೆಚ್ಚು ಫ್ಲೇವರ್ ನಿರ್ಮಾಣ ಇದೆ ಬಿಬಿಎಂಪಿ ಇಂದ ಒಂದು 20 ಕ್ಕೂ ಹೆಚ್ಚು ಫ್ಲೇವರ್ ನಿರ್ಮಾಣ ಇದೆ ಇನ್ನೊಂದು 20 ಫ್ಲೇವರ್ ಗಳು ರೈಲ್ವೆ ಇಲಾಖೆಯಿಂದ ಕೂಡ ನಿರ್ಮಾಣ ಆಗಿದೆ ಮತ್ತೆ ಒಂದಷ್ಟು ಅಂಡರ್ ಪಾಸ್ ಗಳು ಕೂಡ ಬಿಬಿಎಂಪಿ ಮತ್ತೆ ಬಿಡಿಯಿಂದ ಕೂಡ ನಿರ್ಮಾಣ ಆಗಿದೆ ಆದರೆ ಅವೆಲ್ಲವನ್ನೂ ಕೂಡ ನಿರ್ವಹಣೆ ಮಾಡೋದು ಸಾಕಷ್ಟು ದುಸ್ಸಾಹಸ ಅಂತ ಹೇಳಬಹುದು ಯಾಕಂದ್ರೆ ಆ ಫ್ಲೇವರ್ನ ಕಟ್ತಾರೆ ಅದರ ನಿರ್ವಹಣೆ ಸರಿಯಾಗಿ ಮಾಡೋದಿಲ್ಲ ಅಲ್ಲಿ ಆಗಾಗ ಶೇಕ್ ಬರುತ್ತೆ ಮತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ಮತ್ತೆ ಅದರ ಸಂಚಾರಕ್ಕೆ ಸರಿಯಾಗಿ ಅನುಕೂಲ ಮಾಡ್ಕೊಳ್ಳೋದಿಲ್ಲ ಮತ್ತೆ ಅದರ ಫ್ಲೇವರ್ ಮೇಲೆ ರಸ್ತೆ ಗುಂಡಿ ಬಿದ್ದರೂ ಕೂಡ ಅದನ್ನು ಮುಚ್ಚುವಂಥ ಕೆಲಸವನ್ನು ಕೂಡ ಪಾಲಿಕೆ ಅಧಿಕಾರಿಗಳು ಮಾಡೋದಿಲ್ಲ ಹಾಗಾಗಿ ಈ ಒಂದು ಫ್ಲೇವರ್ ಕಟ್ಟಬೇಕಾದ್ರೇನೆ ಸಾಕಷ್ಟು ವಿರೋದ ವ್ಯಕ್ತ ಆಗಿತ್ತು ಏನಂತಂದ್ರೆ ಲ್ಯಾಂಡ್ ಅಕ್ವಿಜೇಷನ್ ಸರಿಯಾದ ಆಗಿಲ್ಲ ಒಂದಷ್ಟು ಸಳೀರು ಕೂಡ ವಿರೋದವನ್ನು ಕೂಡ ವ್ಯಕ್ತಪಡಿಸಿದ್ರು ಎಲ್ಲಿಂದ ಎಲ್ಲಿಗೆ ಡೈವರ್ಷನ್ ಅನ್ನು ಕೊಡಬೇಕು ಎಲ್ಲಿಗೆ ಕನೆಕ್ಷನ್ ಕೊಡಬೇಕು ಅಂತ ಸರಿಯಾದ ರೀತಿಯಾದ ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಲಿಲ್ಲ ಇದರಿಂದಾಗಿ ಫ್ರೇಜರ್ ಟೌನ್ ಇಂದ ಬಾಣಸವಾಡಿಗೆ ಸಂಪರ್ಕ ಕಲ್ಪಿಸುವಂತ ಒಂದು ಫ್ಲೇವರ್ ಅಂತಾನು ಕೂಡ ಹೇಳಬಹುದು ಸುಮಾರು ಇದೊಂದು 8 ರಿಂದ ಒಂದು 10 ವರ್ಷ ಆಗಿರ್ಬೋದು ಸುಮಾರು ಆ ಕಾಲದಲ್ಲೇ ಒಂದು 150 ಕೋಟಿಗೂ ಹೆಚ್ಚು ರೂಪಾಯಿ ಹಣವನ್ನು ವೆಚ್ಚ ಮಾಡಿ ನಿರ್ಮಾಣ ಮಾಡಿದ್ರು ಹಾಗಾಗಿ ಈ ಒಂದು ಫ್ಲೇವರ್ ಮೇಲೆ ಸುಗಮವಾಗಿ ವಾಹನಗಳು ಸಂಚಾರ ಕೂಡ ಮಾಡೋದಕ್ಕಾಗೋದಿಲ್ಲ ಆ ಕಡೆಯಿಂದನೂ ಈ ಕಡೆ ಬರೋದಕ್ಕಾಗೋದಿಲ್ಲ ಟ್ರಾಫಿಕ್ ಪೊಲೀಸರು ಏನಾದರೂ ಅಪ್ಪಿತಪ್ಪಿ ಅವರೇನೋ ಊಟ ಮಾಡೋದಕ್ಕೋ ಇಲ್ಲ ಬೇರೆ ಏನಾದರೂ ಶೌಚಾಲಯಕ್ಕೆ ಏನಾದರೂ ಹೋದಂಥ ಸಂದರ್ಭದಲ್ಲಿ ಇಡೀ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಯಾಕಂತಂದರೆ ವಾಹನ ಸವಾರರು ಕೂಡ ಸರಿಯಾಗಿ ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ ಹೀಗಾಗಿ ಇದನ್ನು ಡೆಮೊಲಿಷನ್ ಅನ್ನು ಮಾಡಿ ಹೊಸದಾಗಿ ಏನು ಪ್ರೆಸರ್ ಟೌನಿಂದ ಬಾಣಸವಾಡಿ ಇಟ್ಟು ಅದೇ ರೀತಿಯಾಗಿ ಸರ್ವಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಸೇರಿದಂತೆ ಸುಮಾರು ಒಂದು 7-8 ಕಡೆ ಕನೆಕ್ಷನ್ ಕೊಟ್ಟು ಈಗಿರುವಂತ ಒಂದು ಫ್ಲೇವರ್ ಅನ್ನು ಸಂಪೂರ್ಣವಾಗಿ ಡೆಮೊಲಿಷನ್ ಮಾಡಿ ಸುಮಾರು 365 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆ ಕೂಡ ಸಲ್ಲಿಸಿದ್ದಾರೆ ಸರ್ಕಾರ ಏನಾದರೂ ಒಂದು ವೇಳೆ ಏನಾದರೂ ಅನುದಾನವನ್ನ ಬಿಡುಗಡೆ ಮಾಡಿ ಬಿಬಿಎಂಪಿಗೆ ಗ್ರೀನ್ ಸಿಗ್ನಲ್ ಕೊಡ್ತು ಅಂತಂದ್ರೆ ಈ ಒಂದು ಫ್ಲೇವರ್ ಅನ್ನು ಸಂಪೂರ್ಣವಾಗಿ ಡೆಮೊಲಿಷನ್ ಮಾಡಿ ಹೊಸದಾಗಿ ಮತ್ತೊಂದಷ್ಟು ಎರಡು ಕಡೆಯೂ ಕೂಡ ಡಬಲ್ ಅಂದ್ರೆ ಈ ಕಡೆಯಿಂದ ಸುಗಮವಾಗಿ ವಾಹನ ಸಂಚಾರ ಮಾಡಬೇಕು ಮತ್ತೊಂದು ಕಡೆಯೂ ಕೂಡ ವಾಹನಗಳು ಬರಬೇಕು ಹಾಗಾಗಿ ಸವಿಸ್ತಾರವಾಗಿ ಫ್ಲೇವರ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ ಹಾಗಾಗಿ ಇದೊಂದು ಎಕ್ಸಾಂಪಲ್ ಅಂತಲೂ ಕೂಡ ಹೇಳ್ಬೋದು ಇನ್ನು ಮುಂದಾದರೂ ಕೂಡ ಯಾವುದಾದ್ರೂ ಫ್ಲೇವರ್ಗಳನ್ನು ನಿರ್ಮಾಣ ಮಾಡಬೇಕಂದ್ರೆ ಪ್ರಮುಖವಾಗಿ ಕೇವಲ ಬಿಬಿಎಂಪಿ ಮಾತ್ರ ಅಲ್ಲ ಬಿಡಿಎ ಮತ್ತು ರೈಲ್ವೆ ಇಲಾಖೆ ಈ ಮೂರು ಇಲಾಖೆಗಳು ಕೂಡ ಮೊದಲೇ ಬ್ಲೂ ಪ್ರಿಂಟ್ ಅನ್ನು ಸಿದ್ಧಪಡಿಸಿ ಸರಿಯಾದ ರೀತಿಯಲ್ಲಿ ಫ್ಲೇವರ್ಗಳನ್ನು ನಿರ್ಮಾಣ ಮಾಡಿದರೆ ಮತ್ತು ಅದರ ನಿರ್ವಹಣೆ ಮಾಡೋದು ಬಿಬಿಎಂಪಿ ಹಾಗಾಗಿ ಸರಿಯಾಗಿ ನಿರ್ವಹಣೆಯನ್ನು ಕೂಡ ಮಾಡಿದರೆ ಈ ರೀತಿಯಾಗಿ ಸಮಸ್ಯೆಗಳು ಉಂಟಾಗೋದಿಲ್ಲ ಮತ್ತು 100 ಕೋಟಿ ರೂಪಾಯಿ ಅನುದಾನ ಕೂಡ ವ್ಯರ್ಥ ಆಗೋದಿಲ್ಲ ಹಾಗಾಗಿ ಇನ್ನು ಮುಂದಾದರೂ ಕೂಡ ಈ ಒಂದು ಫ್ಲೇವರ್ ಕಾಮಗಾರಿ ಯಾವಾಗ ಇದನ್ನು ಡೆಮೊಲಿಷನ್ ಮಾಡ್ತಾರೋ ಮತ್ತು ಯಾವಾಗ ಫ್ಲೇವರ್ ನಿರ್ಮಾಣ ಆಗುತ್ತೋ ಯಾವಾಗ ಉದ್ಘಾಟನೆ ಆಗುತ್ತೋ ಗೊತ್ತಿಲ್ಲ ಆದರೆ ಇದು ಕಳೆದ ಒಂದು 8 ವರ್ಷಗಳಿಂದ ಕೂಡ ಇಲ್ಲಿ ಟ್ರಾಫಿಕ್ ಉಂಟಾಗ್ತಿತ್ತು ಇನ್ನು ಡೆಮೊಲಿಷನ್ ಆದಾಗ ಇನ್ನಷ್ಟು ಟ್ರಾಫಿಕ್ ಉಂಟಾಗುತ್ತೆ ಮತ್ತು ಅದು ನಿರ್ಮಾಣ ಆಗೋದು ಯಾವಾಗ ಉದ್ಘಾಟನೆ ಆಗೋದು ಅಷ್ಟು ದಿನಗಳ ಕಾಲ ಈ ಒಂದು ಸುತ್ತಮುತ್ತ ಒಂದು 7-8 ಕಿಲೋಮೀಟರ್ ಕಾಲ ವ್ಯಾಪ್ತಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಟ್ರಾಫಿಕ್ ಉಂಟಾಗುತ್ತೆ ಹಾಗಾಗಿ ಟ್ರಾಫಿಕ್ ಪೊಲೀಸರು ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ ಇದರಿಂದಾಗಿ ಬಿಬಿಎಂಪಿ ಮತ್ತು ಸರ್ಕಾರ ಆದಷ್ಟು ಬೇಗ ಅಂಡರ್ ಪೈ ಮೇನ್ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಲಿ ವಾಹನ ಸವಾರಿಗೆ ಒಂದು ಗುಡ್ ನ್ಯೂಸ್ ಕೊಡಲಿ ಅನ್ನೋದು ಪವರ್ ಟಿವಿಯ ಆಗ್ರಹ ಇದೆ ಕ್ಯಾಮರಾಮನ್ ಪವನ್ ಜೊತೆ ಮಲ್ಲಂಡಹಳ್ಳಿ ಶಶಿಧರ್ ಪವರ್ ಟಿವಿ ಬೆಂಗಳೂರು ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟ್ ಗೆ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ